Hi everyone, I am Maltesh. In this video, I am going to discuss about the NCE, RT and CBSE and SSLC Mathematics Arithmetic Progressions chapter application level questions, especially application level questions. Here, one application level question is like this. If the sum of p term of an arithmetic progression is 3p square plus 4p, find its nth term. ಈ ಒಂದು ಕ್ವಶನ್ ನಲ್ಲಿ ಸಮ್ ಆಫ್ ಪಿ ಟರ್ಮ್ ಅನ್ನ ಕೊಟ್ಟಿದ್ದಾರೆ. ಸಮ್ ಆಫ್ ಪಿ ಟರ್ಮ್ ನ ಒಂದು ಹೆಲ್ಪ್ ನಲ್ಲಿ ನಾವು ಫಸ್ಟ್ ಟರ್ಮ್ ಅಂಡ್ ಕಾಮನ್ ಡಿಫರೆನ್ಸ್ ಅನ್ನ ಕಂಡುಹಿಡಿಬೇಕು. ಫಸ್ಟ್ ಟರ್ಮ್ ಅಂಡ್ ಕಾಮನ್ ಡಿಫರೆನ್ಸ್ ಕಂಡುಹಿಡಿಬೇಕು ಅಂತಂದ್ರೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ಸ್ ಅನ್ನ ಕಂಡುಹಿಡ್ಕೋಬೇಕು. ಅರಿಥ್ಮೆಟಿಕ್ ಪ್ರೋಗ್ರೆಷನ್ಸ್ ಅನ್ನ ಸಮ್ ಆಫ್ ಪಿ ಟರ್ಮ್ ಏನು ಕೊಟ್ಟಿದಾರಲ್ಲ ಅದರಲ್ಲಿ ನಾವು ಎ ಒನ್ ಎ ಟು ಕಂಡುಹಿಡ್ಕೊಂಡ್ರೆ, ಸೊ ದಟ್ ಈಸ್ ಎ ಒನ್ ಇಸ್ ಈಕ್ವಲ್ ಟು ಫಸ್ಟ್ ಟರ್ಮ್ ಅಂಡ್ ಎ ಟು ಮೈನಸ್ ಎ ಒನ್ ಇಸ್ ದ ಕಾಮನ್ ಡಿಫರೆನ್ಸ್. ಆಮೇಲೆ ನಂತರ ನಾವೇನು ಮಾಡ್ಬೋದು, ಎಂತ್ ಟರ್ಮ್ ಅನ್ನು ಕಂಡಿಡ್ಕೋಬೋದು. ಬೈ ದಿ ಹೆಲ್ಪ್ ಆಫ್ ದ ಸಮ್ ಆಫ್ ದಿ ಎಂತ್ ಟರ್ಮ್ ಫಾರ್ಮುಲಾ, ದಟ್ ಈಸ್ ಎಸ್ ಎನ್ ಇಸ್ ಈಕ್ವಲ್ ಟು ಎಮ್ ಬೈ ಟು ಆಫ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ, ಆ ಫಾರ್ಮುಲಾದಲ್ಲಿ ನಾವು ಹೆಲ್ಪ್ ತಗೊಳ್ತೀವಿ. ಸೊ ಈಗ ಇಲ್ಲಿ ಬರ್ಕೋಣ ಏನು ಕೊಟ್ಟಿದ್ದಾರೆ ಅಂತಕ್ಕಂಥ ಸಮ್ ಆಫ್ ಪಿ ಟರ್ಮ್ ಆಫ್ ಎನ್ ಎ ಪಿ ಈಸ್ ತ್ರೀ ಪಿ ಸ್ಕ್ವೇರ್ ಪ್ಲಸ್ ಫೋರ್ ಪಿ, ಅದನ್ನು ಬರ್ಕೋಣ ಇಲ್ಲಿ. ಸೊಲ್ಯೂಷನ್ ಎಸ್ ಪಿ ಇಸ್ ಈಕ್ವಲ್ ಟು ತ್ರೀ ಪಿ ಸ್ಕ್ವೇರ್ ಪ್ಲಸ್ ಫೋರ್ ಪಿ. ಸೊ ದಟ್ ಈಸ್ ನೌ ಯು ಹ್ಯಾವ್ ಟು ಫೈಂಡ್ ದ ಫಸ್ಟ್ ಟರ್ಮ್ ಆರ್ ದ ಸಮ್ ಆಫ್ ದಿ ಫಸ್ಟ್ ಟರ್ಮ್, ಬೋತ್ ಆರ್ ಸೇಮ್. ಸೊ ಈಗ ಎನ್ ಇಸ್ ಈಕ್ವಲ್ ಟು ಒನ್ ಹಾಕಿದ್ರೆ ಎಸ್ ಒನ್ ಇಸ್ ಈಕ್ವಲ್ ಟು ತ್ರೀ ಇಂಟು ಒನ್ ಸ್ಕ್ವೇರ್ ಪ್ಲಸ್ ಫೋರ್ ಇಂಟು ಒನ್. ಸೊ ದಟ್ ಈಸ್ ಈಕ್ವಲ್ ಟು ತ್ರೀ ಇಂಟು ಒನ್ ಪ್ಲಸ್ ಫೋರ್ ಇಂಟು ಒನ್, ದಟ್ ಈಸ್ ತ್ರೀ ಪ್ಲಸ್ ಫೋರ್, ದಟ್ ಈಸ್ ಈಕ್ವಲ್ ಟು ಸೆವೆನ್. ಸೊ ಎಸ್ ಒನ್ ಈಸ್ ನಥಿಂಗ್ ಬಟ್ ಎ ಒನ್. ಸೊ ಸಮ್ ಆಫ್ ಫಸ್ಟ್ ಟರ್ಮ್ ಈಸ್ ನಥಿಂಗ್ ಬಟ್ ದ ಫಸ್ಟ್ ಟರ್ಮ್. ಸೊ ನೌ ವಿ ಹ್ಯಾವ್ ಟು ಫೈಂಡ್ ದ ಎಸ್ ಟು, ಸಮ್ ಆಫ್ ಫಸ್ಟ್ ಟೂ ಟರ್ಮ್ಸ್, ದಟ್ ಈಸ್ ದೇರ್ ಫಾರ್ ವಿ ಪುಟ್ ಎನ್ ಇಸ್ ಈಕ್ವಲ್ ಟು ಟೂ ಇನ್ ದ ಗಿವನ್ ಸಮ್. ದೇರ್ ಫಾರ್ ಎಸ್ ಟು ಇಸ್ ಈಕ್ವಲ್ ಟು ತ್ರೀ ಇಂಟು ಟೂ ಸ್ಕ್ವೇರ್ ಪ್ಲಸ್ ಫೋರ್ ಇಂಟು ಟೂ. ಸೊ ದಟ್ ಈಸ್ ಈಕ್ವಲ್ ಟು ತ್ರೀ ಇಂಟು ಫೋರ್ ಪ್ಲಸ್ ಫೋರ್ ಇಂಟು ಟೂ, ದಟ್ ಈಸ್ ಈಕ್ವಲ್ ಟು ಫೋರ್ ತ್ರೀ ಝ ಟ್ವೆಲ್ವ್ ಪ್ಲಸ್ ಫೋರ್ ಟೂ ಝ ಏಯ್ಟ್, ದಟ್ ಈಸ್ ಈಕ್ವಲ್ ಟು ಟ್ವೆಂಟಿ. ಸೊ ದೇರ್ ಫಾರ್ ಸಮ್ ಆಫ್ ಫಸ್ಟ್ ಟೂ ಟರ್ಮ್ಸ್ ಈಸ್ ಈಕ್ವಲ್ ಟು ಟ್ವೆಂಟಿ. ಸೊ ವಿತ್ ದಿ ಹೆಲ್ಪ್ ಆಫ್ ಸಮ್ ಆಫ್ ಟೂ ಟರ್ಮ್ಸ್ ವಿ ಹ್ಯಾವ್ ಟು ಫೈಂಡ್ ದ ಎ ಟು ಸೆಕೆಂಡ್ ಟರ್ಮ್. ಹೌ ಈಸ್ ಯು ಸಿ ಹಿಯರ್ ಎಸ್ ಟು ಇಸ್ ಈಕ್ವಲ್ ಟು ಎ ಒನ್ ಪ್ಲಸ್ ಎ ಟು, ಸಮ್ ಆಫ್ ಫಸ್ಟ್ ಟೂ ಟರ್ಮ್ಸ್ ಈಸ್ ಈಕ್ವಲ್ ಟು ಫಸ್ಟ್ ಟರ್ಮ್ ಪ್ಲಸ್ ಸೆಕೆಂಡ್ ಟರ್ಮ್. ಸೊ ದಟ್ ಈಸ್ ಈಕ್ವಲ್ ಟು ಟ್ವೆಂಟಿ. ಸೊ ಎ ಒನ್ ಈಸ್ ಆಲ್ರೆಡಿ ವಿ ಹ್ಯಾವ್ ಟು ಫೌಂಡ್ ದ ವ್ಯಾಲ್ಯೂ ಆಫ್ ಎ ಒನ್. ಸೊ ದಟ್ ಈಸ್ ಸೆವೆನ್ ಪ್ಲಸ್ ಎ ಟು ಇಸ್ ಈಕ್ವಲ್ ಟು ಟ್ವೆಂಟಿ. ಎ ಟು ಇಸ್ ಈಕ್ವಲ್ ಟು ಟ್ವೆಂಟಿ ಮೈನಸ್ ಸೆವೆನ್, ದಟ್ ಈಸ್ ಎ ಟು ಇಸ್ ಈಕ್ವಲ್ ಟು ಥರ್ಟೀನ್. ಸೊ ನಾವ್ ವಿ ಗೆಟ್ ಸೆಕೆಂಡ್ ಟರ್ಮ್. ಸೆಕೆಂಡ್ ಟರ್ಮ್ ಇಸ್ ಈಕ್ವಲ್ ಟು ಥರ್ಟೀನ್ ಅಂಡ್ ಫಸ್ಟ್ ಟರ್ಮ್ ಇಸ್ ಈಕ್ವಲ್ ಟು ಸೆವೆನ್. ಈಗ ಫಸ್ಟ್ ಟರ್ಮ್ ಗೊತ್ತಾಯಿತು, ನಂತರ ಸೆಕೆಂಡ್ ಟರ್ಮ್ ಗೊತ್ತಾಯಿತು. ಈಗ ನಾವು ಕಾಮನ್ ಡಿಫರೆನ್ಸ್ ಅನ್ನು ಈಸಿಯಾಗಿ ಕಂಡುಹಿಡ್ಕೋಬಹುದು. ಸೊ ದೇರ್ ಫಾರ್ ಕಾಮನ್ ಡಿಫರೆನ್ಸ್ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್. ಸೊ ಎ ಟು ಇಸ್ ಈಕ್ವಲ್ ಟು ಥರ್ಟೀನ್ ಮೈನಸ್ ಎ ಒನ್ ಇಸ್ ಈಕ್ವಲ್ ಟು ಸೆವೆನ್, ದೇರ್ ಫೋರ್ ಥರ್ಟೀನ್ ಮೈನಸ್ ಸೆವೆನ್ ಬಿಕಮ್ ಸಿಕ್ಸ್. ಸೊ ಡಿ ಇಸ್ ಈಕ್ವಲ್ ಟು ಸಿಕ್ಸ್, ಕಾಮನ್ ಡಿಫರೆನ್ಸು ನಮಗೆ ಗೊತ್ತಾಯಿತು. ಈಗ ನಾವು ಎಂತ್ ಟರ್ಮನ್ನು ವಿ ಕ್ಯಾನ್ ಈಸಿಲಿ ಫೈಂಡ್. ಸೊ ದೇರ್ ಫಾರ್ ಎ ಎಮ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎಮ್ ಮೈನಸ್ ಒನ್ ಇಂಟು ಡಿ. ಸೊ ದೇರ್ ಫಾರ್ ಎ ಇಸ್ ದ ಫಸ್ಟ್ ಟರ್ಮ್, ದಟ್ ಈಸ್ ಸೆವೆನ್ ಪ್ಲಸ್ ಎಮ್ ಮೈನಸ್ ಒನ್ ಡಿ ಮೀನ್ಸ್ ದಟ್ ಈಸ್ ಸಿಕ್ಸ್ ಇಸ್ ಈಕ್ವಲ್ ಟು ಸೆವೆನ್ ಪ್ಲಸ್ ಸಿಕ್ಸ್ ಇಂಟು ಎನ್ ಸಿಕ್ಸ್ ಎನ್ ಮೈನಸ್ ಸಿಕ್ಸ್ ಒನ್ ಸಿಕ್ಸ್, ದಟ್ ಈಸ್ ಈಕ್ವಲ್ ಟು ಸಿಕ್ಸ್ ಎನ್, ಸೆವೆನ್ ಮೈನಸ್ ಸಿಕ್ಸ್ ಈಸ್ ಪ್ಲಸ್ ಒನ್. ದೇರ್ ಫಾರ್ ಎಂತ್ ಟರ್ಮ್ ಆಫ್ ದಿ ಗಿವನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್, ದಟ್ ಈಸ್ ಎ ಎನ್ ಈಸ್ ಈಕ್ವಲ್ ಟು ಸಿಕ್ಸ್ ಎನ್ ಪ್ಲಸ್ ಒನ್. ಈ ರೀತಿ ನಾವು ಮಾಡಬೇಕಾಗುತ್ತೆ. ಬರೀ ಸಮ್ಮನ್ನು ಕೊಟ್ಟಾಗ ನಾವು ಸಮ್ನ ಹೆಲ್ಪ್ ತಗೊಂಡು ಫಸ್ಟ್ ಟರ್ಮ್ ಅಂಡ್
ಸೆಕೆಂಡ್ ಟರ್ಮನ್ನು ಕಂಡಿಡ್ಕೋಬೇಕಾಗುತ್ತೆ. ಆಮೇಲೆ ನಮಗೆ ಆಟೋಮೆಟಿಕಲಿ ಕಾಮನ್ ಡಿಫ್ರೆನ್ಸ್ ಕೂಡ ಸಿಗುತ್ತೆ. ಕಾಮನ್ ಡಿಫ್ರೆನ್ಸ್ ಸಿಕ್ಕಿದ ಮೇಲೆ ನಾವು ಎಂಥ ಟರ್ಮನ್ನು ಕಂಡುಹಿಡ್ಕೊಳ್ಳೋದು ಈಸಿಯಾಗಿ ಇರುತ್ತೆ ಅಂತಕ್ಕಂಥದ್ದು. ಸೊ ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಓಕೆ, ನಾವು ಇದೇ ಥರದ ಇನ್ನೊಂದು ಅಪ್ಲಿಕೇಶನ್ ಲೆವೆಲ್ ಕ್ವಶನನ್ನು ನಾವೀಗ ಸೊಲ್ಯೂಷನನ್ನು ಕಂಡುಹಿಡಿಯೋಣ. ಈಗ ದ ಕ್ವಶನ್ ಸೇಸ್ ಲೈಕ್ ದಿಸ್, ಹೌ ಮೆನಿ ಟರ್ಮ್ ಆಫ್ ಎ ಪಿ. ಹೌ ಮೆನಿ ಟರ್ಮ್ ಆಫ್ ಎ ಪಿ ಮೀನ್ಸ್ ವಿ ಹ್ಯಾವ್ ಟು ಫೈಂಡ್ ದ ಎನ್. ಸೊ ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಆಫ್ ಗಿವನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಈಸ್ -10, -7, -4, -1 ದಟ್ ಮಸ್ಟ್ ಬಿ ಆಡೆಡ್ ಟು ಗೆಟ್ ದ ಸಮ್ 104 ಅಂತಂದರೆ ಇದರಲ್ಲಿ ಎಷ್ಟು ನಂಬರನ್ನು ನಂಬರ್ ಆಫ್ ಟೈಮ್ಸನ್ನು ಆಡ್ ಮಾಡಿದ್ರೆ ಸಮ್ ಎಷ್ಟು ಬರುತ್ತೆ, 104 ಬರುತ್ತೆ ಅಂತಕ್ಕಂಥದ್ದು ಪ್ರಶ್ನೆ ಅದು. ಈಗ ಇದಕ್ಕೆ ಸೊಲ್ಯೂಷನನ್ನು ನಾವು ಕಂಡುಹಿಡಿಯೋಣ. ಸೊ ಫಸ್ಟ್ ಇಲ್ಲಿ ಹೌ ಮೆನಿ ಟರ್ಮ್ಸ್, ಹೌ ಮೆನಿ ಟರ್ಮ್ ಮೀನ್ಸ್ ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ಇನ್ ದಿಸ್ ಗಿವನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ದೇ ಗಿವನ್ ದ ಫಸ್ಟ್ ಟರ್ಮ್ ಅಂಡ್ ಕಾಮನ್ ಡಿಫರೆನ್ಸ್ ಯು ಹ್ಯಾವ್ ಟು ರೈಟ್. ಸೊ ಫಸ್ಟ್ ಟರ್ಮ್ ದಟ್ ಈಸ್ ಎ ಇಸ್ ಈಕ್ವಲ್ ಟು -10, ಕಾಮನ್ ಡಿಫರೆನ್ಸ್ ಇಸ್ ಈಕ್ವಲ್ ಟು -10 -10. ಸೊ ದಟ್ ಈಸ್ -7 -10, ದಟ್ ಈಸ್ ಈಕ್ವಲ್ ಟು -7 -(-)+10, ದಟ್ ಈಸ್ ಈಕ್ವಲ್ ಟು 3. ಕಾಮನ್ ಡಿಫ್ರೆನ್ಸ್ ಡಿ ಇಸ್ ಈಕ್ವಲ್ ಟು 3 ಆಂಡ್ ಎಸ್ ಎಮ್ ಇಸ್ ಈಕ್ವಲ್ ಟು, ಸೊ ದಟ್ ಈಸ್ 104. ಸೊ ದೀಸ್ ಆರ್ ದ ಗಿವನ್ ಡೇಟಾಸ್, ದಟ್ ಈಸ್ ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಆ್ಯಂಡ್ ಫಸ್ಟ್ ಟರ್ಮ್ ದಟ್ ಈಸ್ ಎ ಈಕ್ವಲ್ ಟು -10 ಆ್ಯಂಡ್ ಕಾಮನ್ ಡಿಫ್ರೆನ್ಸ್ ಇಸ್ ಈಕ್ವಲ್ ಟು 3 ಆ್ಯಂಡ್ ಸಮ್ ಆಫ್ ದಿ ಎಂತ್ ಟರ್ಮ್ಸ್ ಇಸ್ ಈಕ್ವಲ್ ಟು 104. ಸೊ ಬೈ ಯೂಸಿಂಗ್ ಆ್ಯಂಡ್ ಯುಟಿಲೈಸಿಂಗ್ ದೀಸ್ ವ್ಯಾಲ್ಯೂಸ್ ಯು ಹ್ಯಾವ್ ಟು ಫೈಂಡ್ ದ ಎನ್ ಬೈ ಯೂಸಿಂಗ್ ದ ಫಾರ್ಮುಲಾ ದಟ್ ಈಸ್ ದೇರ್ ಫಾರ್ ಎಸ್ ಎನ್ ಇಸ್ ಈಕ್ವಲ್ ಟು n/2 ಆಫ್ 2a+(n-1)(d). ಸೊ ದೇರ್ ಫಾರ್ n/2 ಮೀನ್ಸ್ ಎನ್ ಈಸ್ ನಾಟ್ ಫಾರ್ಮ್, ದಟ್ ಈಸ್ ಎನ್ ಈಸ್ ನೌ ವಿ ಹ್ಯಾವ್ ಟು ಫೈಂಡ್. ಸೊ ದಟ್ ಈಸ್ ಎನ್ ದೇರ್ ಫಾರ್ n/2 ಆಫ್ 2a ಮೀನ್ಸ್ ದಟ್ ಈಸ್ -10 + ಎನ್ ಈಸ್ ನಾಟ್ ಗಿವನ್, n-1 × d ಮೀನ್ಸ್ ದಟ್ ಈಸ್ 3 ಈಸ್ ಈಕ್ವಲ್ ಟು ಹೌ ಮಚ್, 104. ಸೊ ನಾವು ವಿ ಹ್ಯಾವ್ ಟು ಸಿಂಪ್ಲಿಫೈ ದಟ್ 104 and 2 ಈಸ್ ಕ್ರಾಸ್ ಮಲ್ಟಿಪ್ಲೈಯಿಂಗ್. ಸೊ ದಟ್ ಈಸ್ ಎನ್ +(-)(10)2 = 20 + 3 × n, 3n + −-3 × 3 ಈಸ್ ಈಕ್ವಲ್ ಟು 104 × 2. ಸೊ ದಟ್ ಈಸ್ ಎನ್ ಆಫ್ 3n −-, ದಟ್ ಈಸ್ −23 ಈಸ್ ಈಕ್ವಲ್ ಟು 208. 104 × 2 ಮೀನ್ಸ್ 208. ಸೊ ನೌ ವಿ ಮಲ್ಟಿಪ್ಲೈಯಿಂಗ್ ದಿಸ್ ಒನ್ ವಿತ್ ಎನ್, ದಟ್ ಈಸ್ 3n × n, 3m² + −-23n ಈಸ್ ಈಕ್ವಲ್ ಟು 208. ಸೊ ನೌ 3n² - 23n - 208 ಈಸ್ ಈಕ್ವಲ್ ಟು 0. ಸೊ ನೌ ವಿ ಟೇಕ್ ಫ್ಯಾಕ್ಟರ್ಸ್ ಆಫ್ ದಿ ಪ್ರಾಡಕ್ಟ್, ದಟ್ ಈಸ್ 208 × 3. ಸೊ ದಟ್ ಈಸ್ 208 × 3 ಮೀನ್ಸ್ 3 8s are 24, 3 2s are 6, 6 24, ದಟ್ ಈಸ್ 2 3s are 2 1s are 2 2s are 2 1s are 2 5s are 2 6s are 2 7s are 2 8s are 2 3s are 2 9s are. ಸೊ ದಟ್ ಈಸ್ 2 2s are 2 2s are 4 4 2s are 8 8 2s are 16, 16 × 39. ಸೊ ದೇರ್ ಫಾರ್ ವಿ ರೈಟ್ 3n² ದೇರ್ ಫಾರ್ 3n² −39
n plus 16 n minus 208 is equal to 0. So now grouping the two terms, so here 3n is taken as common and n minus 3 13s plus 16 common, n minus 13 is equal to 0. Again n minus 13 is common, n minus 13 of 3n plus 16 is equal to 0. N minus 13 is equal to 0 or 3n plus 16 is equal to 0. Therefore, n is equal to 13 or 3n is equal to minus 16. N is equal to minus 16 by 3. So, negative, the number of terms is not negative. So, we take n is equal to 13. So, therefore, n is equal to 13 is the answer. So, the number of terms, 13, n is equal to 13 term of AP must be added to get the sum 104. So, okay, itara now problem galana maadbekagutte application level questions galana. So, innond sari nodidre how many terms andre n is equal to question mark. ಈ ಒಂದು ಎ ಪಿ ನಲ್ಲಿ ಫಸ್ಟ್ ಟರ್ಮು ಅಂಡ್ ಕಾಮನ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ಮತ್ತೆ ಸಮ್ ಎಸ್ ಎನ್ ಗೊತ್ತಾಗುತ್ತೆ. ಸೊ ಎಸ್ ಎನ್ ಫಾರ್ಮುಲಾ ಹಾಕಿಬಿಟ್ಟು ನಾವು ಸಬ್ಸ್ಟಿಟ್ಯೂಷನ್ ಮಾಡಿ ಆಗ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಇಲ್ಲಿ ಬರುತ್ತೆ ನಮಗೆ. ಸೊ ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಇಂದ ನಾವು ಫ್ಯಾಕ್ಟರೈಸೇಷನ್ ಅನ್ನು ಮಾಡಿ ಗ್ರೂಪ್ ಮಾಡಿ ನಾವು ವ್ಯಾಲ್ಯೂವನ್ನು ಕಂಡುಹಿಡ್ಕೊಂಡ್ರೆ, ಸೊ ಈ ನೆಗೆಟಿವ್ ನಂಬರ್ ಅನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ. ಇದನ್ನು ನಂಬರ್ ಆಫ್ ಟರ್ಮ್ಸ್ ಈಸ್ ನಾಟ್ ಆಲ್ವೇಸ್ ನೆಗೆಟಿವ್, ಇಟ್ ಈಸ್ ಆಲ್ವೇಸ್ ಪಾಸಿಟಿವ್. ಸೊ ದೇರ್ ಫಾರ್ n is equal to 13 is the number of terms. So, okay, thank you friends. If you like the video, like and comment on the comment box and share the video and please subscribe my channel, because every day I uploading so many videos regarding the NCERT and CBSC 10th standard mathematics and also application level questions in arithmetic progressions. And in the future I will uploading the triangle chapter and all chapters in the mathematics of 10th standard. Okay, thank you friends.